ಬಹಳ ಇದೆ ಸರ್, ಆನ್ಲೈನ್ ಒಂದ ತಾಸು ಚಾಲೂ ಮಾಡ್ತಾರ್ರಿ, ಬಟ್ ಏಜೆಂಟ್ಗಳೇ ಹೇಳ್ತಾರ್ರಿ ಈ ದಿವಸ ಚಾಲೂ ಆಗಿತ್ತಂತ. ಯಾರು ತಗೊಳ್ಳಿಕ್ಕೆ ಬಿಡಲ್ಲ ನಾವು ಸರ್, 5,000 10,000 ರೂಪಾಯಿ ತಗೊಳತಾರ್ರಿ. ಯಾರು ತಗೊಳ್ಳಿಕ್ಕಿಲ್ಲ, ಆನ್ಲೈನ್ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಸರ್, ಏಜೆಂಟ್ ಗೊತ್ತಾದ್ರೆ ಇದಕ್ಕೆ ನೋ ಏಜೆಂಟ್ಸ್. ನಾವು ಯಾರಿಗೂ ಈ ಏನು ಅವಕಾಶ ಇದೆ ಹಿಂಗ್ ನಾವು ಯಾರನ್ನು ಬಿಡಲ್ಲ. ಇವತ್ತು ಒಂದು ಕಂಪ್ಲೇಂಟ್ ಬಂದಿದೆ, ನಾನು ಮತ್ತೆ ನಮ್ಮ DYSP ಅವರು EC ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ನೋ ಏಜೆಂಟ್ಸ್ ಈಗ ಡೈರೆಕ್ಟ್ಲಿ ಎಲ್ಲ ಆನ್ಲೈನ್ ಇದೆ. ನಾವು BPL ಕಾರ್ಡ್ ರೇಷನ್ ಕಾರ್ಡ್ ಏನಿದೆ ಯಾರ್ಯಾರ್ದು ಪಾವತಿ ಆಗಿದೆ ಅದನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಮೀಡಿಯಾದಲ್ಲಿ ನಾನು ಬಂದಾಗ ಇದೊಂದು ಅಭಿಯಾನ ಮಾಡಿಕೊಂಡು ಸರಿಸುಮಾರು 52,000 ರೇಷನ್ ಕಾರ್ಡ್ಸನ್ನು ನಾವು ಆಲ್ರೆಡಿ ಕಡಿಮೆ ಮಾಡಿದ್ದೀವಿ ಸರ್. ಹಾಗಲ್ಲ, 2020 ಹಾಕಿದ್ದು ಇನ್ನೂ ಬಂದಿಲ್ಲ, ಬಟ್ 4 ದಿವಸ ಅರ್ಜಿ ಹಾಕಿದ್ರೆ ಈಗ ಬಂದಿವೆ, ಅದಕ್ಕೆ ಏನು ಹೇಳ್ತೀರ ಸರ್? ನಾನು ನೋಡ್ರಿ, 52,000 ಅಪ್ಲಿಕೇಶನ್ಸ್ನು ಯಾರು ಪಾವತಿ ಆಗಿದ್ದಾರೆ ಬಟ್ ಚಾಲ್ತಿಯಲ್ಲಿದೆ ಆಸಿ ಅಂದರೆ ರೇಷನ್ ಕಾರ್ಡ್, ಅದನ್ನು ನಾವು ಕಡಿಮೆ ಮಾಡಿದ್ದೀವಿ. ಇದರಿಂದ ಏನಾಗಿದೆ, ಸರ್ಕಾರ ಮಟ್ಟದಲ್ಲಿ ನಮ್ಮ ಜಿಲ್ಲಾಡಳಿತದ ಮೇಲೆ ನಮ್ಮ ಜಿಲ್ಲೆಯ ಈ ವ್ಯವಸ್ಥೆ ಮೇಲೆ ನಂಬಿಕೆ ಬಂದ್ಬಿಟ್ಟಿದೆ. ನಮಗೆ ಪುನಃ 10,000 ಹೊಸ BPL ಅಪ್ಲಿಕೇಶನ್ಸ್ ತಗೊಳ್ಳಿಕ್ಕೆ ಅವಕಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಟಾರ್ಗೆಟ್ ಬಂದ ತಕ್ಷಣ ನಾನು ಪುನಃ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ನೋಡಿಕೊಂಡು ಮಾಡೋಣ. ಎಲ್ಲೆಲ್ಲಿ ಈಗ ನಾನು ಈಗ ಇಲ್ಲಿ ಹೋಗಿದ್ದೆ ಹುಕ್ಕೇರಿ, ಹುಕ್ಕೇರಿನಲ್ಲಿ ಒಬ್ಬ ಅಜ್ಜಿಗೆ ಏನೋ ಒಂದು 2-3 ವರ್ಷದಿಂದ ರೇಷನ್ ಕಾರ್ಡ್ ಸಿಗಲಿಲ್ಲ ಅಂತ ಇತ್ತು. ನಾವು ಸ್ವಲ್ಪ ವಿಚಾರ ಮಾಡಿದಾಗ ನಾವು ಟಾರ್ಗೆಟ್ ಕೊಡಬೇಕು ಅವರಿಗೆ. ಈಗ BPL ಅರ್ಜಿ ಆಲ್ರೆಡಿ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ, ಅದನ್ನು ಕಡಿಮೆ ಮಾಡಿ ಹೊಸವರಿಗೆ ಯಾರಿಗೆ ಅರ್ಹತೆ ಇದೆ ಅವರಿಗೆ ರೇಷನ್ ಕಾರ್ಡಿಗೆ ನಾವು ಟಾರ್ಗೆಟ್ ಕೊಟ್ಟುಬಿಟ್ಟು ಅವರನ್ನು ಜೋಡಿಸ್ಕೊಡ್ತೀವಿ. ಯಾವುದೇ ಏಜೆಂಟ್ ಗೀಜೆಂಟ್ ಅವಶ್ಯಕತೆ ಇಲ್ಲ, ಆನ್ಲೈನ್ ಅರ್ಜಿ ಹಾಕ್ರಿ, ನಾವು ಎಷ್ಟು ಟಾರ್ಗೆಟ್ ಕೊಡ್ತೀವೋ ಮೀಡಿಯಾದವ್ರಿಗೆ ಹೇಳ್ತೀವಿ. ಸರ್, ಈಗ ತಗೊಂಡು ಮಾಡಿದ್ರೆ ಅವ್ರ ಮ್ಯಾಗೇನು ಕ್ರಮ ತಗೋತೀರಿ ಸರ್? ಈಗಾಗಲೇ ದುಡ್ಡು ತಗೊಂಡು ಮಾಡಿದ್ರೆ ಅವ್ರ ಮ್ಯಾಗೇನು ಕ್ರಮ ತಗೋತೀರಿ ಸರ್?